ಎಲ್ಇಡಿ ವಾಹನಗಳಿಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ. ಬಿಜೆಪಿಯ ಅಷ್ಟು ಕಾರ್ಯಗಳಾಗಿರಬಹುದು, ಕೆಲಸಗಳಾಗಿರಬಹುದು, ಮೋದಿ ಅವರ ಕೆಲಸಗಳಾಗಿರಬಹುದು, ಆ ವಿಚಾರದ ಬಗ್ಗೆ ಎಲ್ಇಡಿ ವಾಹನದಲ್ಲಿ ಪ್ರಸಾರ ಆಗುತ್ತೆ. ಆ ಪ್ರಸಾರವಾಗುವಂತಹ ವಾಹನ ಎಲ್ಇಡಿ ವಾಹನ ಇಂದು ಚಾಲನೆಯನ್ನ ನೀಡಿದ್ದಾರೆ. ಈ ಇದರ ವಿಚಾರವಾಗಿ ಮಾಳವಿಕಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹೇಗ್ ನಡೀತಾ ಇದೆ ಪ್ರಚಾರ ಎಲ್ಲ? ಇವತ್ತು ಒಟ್ಟು ಸಲಹಾ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಅಶೋಕ್ ಅವರು. ಮೋದಿ ಅವರು ವಿಕಸಿತ ಭಾರತದ ಒಂದು ಪರಿಕಲ್ಪನೆಯನ್ನ ನಮ್ಮೆಲ್ಲರಲ್ಲಿ ಮೂಡಿಸಿದ್ದಾರೆ. 2047ರ ವೇಳೆಗೆ ಭಾರತ ಪೂರ್ತಿ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರ ಆಗಿರಬೇಕು ಅನ್ನುವಂಥದ್ದು, ಆ ವಿಕಸಿತ ಭಾರತದ ಕಲ್ಪನೆಯನ್ನ ವಿಸ್ತರಿಸೋದಕ್ಕಾಗಿ ಜನಸಾಮಾನ್ಯರಿಂದ ಸಲಹೆಗಳನ್ನ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡೋ ಒಂದು ಅಭಿಯಾನ ಇದು. ಈ ಸಲಹೆಗಳನ್ನ ಸಂಗ್ರಹ ಮಾಡಿ ಅದನ್ನ ನಾವು ಪ್ರಣಾಳಿಕೆಯಾಗಿ ಸಂಕಲ್ಪ ಪತ್ರವಾಗಿ ಜನರ ಮುಂದೆ ತರಲಿದ್ದೇವೆ ಚುನಾವಣಾ ಸಮಯದಲ್ಲಿ. ಈ ಎಲ್ಇಡಿ ವಾಹನಗಳು ಎಲ್ಲೆಲ್ಲಿ ಓಡಾಡಲಿದೆ ಮೇಡಮ್? ಪರ್ಟಿಕ್ಯುಲರ್ ಆಗಿ ಈ ಪ್ಲೇಸ್ ಅಂತ ಇದೆಯಾ, ಎಲ್ಲಾ ಕ್ಷೇತ್ರಗಳಿಗೂ ಹೋಗುತ್ತಾ? ಎಲ್ಲಾ 28 ಕ್ಷೇತ್ರಗಳಲ್ಲೂ ಓಡಾಡುತ್ತೆ, ಗ್ರಾಮ ಗ್ರಾಮದವರೆಗೂ ತಲುಪಲಿದೆ. 28 ಕ್ಷೇತ್ರಗಳಿಗೆ ಸುಮಾರು 2.5-56 ವಾಹನಗಳು ಎಲ್ಲಾ ಕಡೆ ಚಲಿಸಲಿವೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಈಗ ಮಾತನಾಡ್ಬೇಕಾದ್ರೆ ಹೇಳಿದ್ರು ವಿಜಯೇಂದ್ರ ಅವರು ಸರ್ ಏನಂತಂದ್ರೆ, ಕಾಂಗ್ರೆಸ್ ಸರ್ಕಾರ ನೀರನ್ನ ಪೂರ್ತಿಯಾಗಿ ತಮಿಳ್ನಾಡಿಗೆ ಕೊಟ್ಬಿಟ್ಟಿದೆ ಅಂತ ಹೇಳಿ, ಇದಕ್ಕೆ ಏನ್ ಹೇಳ್ತೀರಾ ಬಾಬು? ಅಲ್ಲ, ಈಗ ಬೆಂಗಳೂರಿನ ಪರಿಸ್ಥಿತಿ ನೀವು ನೋಡಿದ್ರೆ ಎಲ್ಲ ಕಡೆ ನೀರಿಗೆ ಕುಡಿಯೋ ನೀರಿಗೆ ಹಾಹಾಕಾರ, ಆಮೇಲೆ ತಾನೇ ಮಿಕ್ಕಿದ್ದಕ್ಕೆಲ್ಲ ಕುಡಿಯೋ ನೀರಿಗೆ ಹಾಹಾಕಾರ ಎದ್ದಿದೆ. ಎಲ್ಲ ಕಡೆ ಟ್ಯಾಂಕರ್ಗಳು ಗಗನಕ್ಕೇರುವಂತಹ ಬೆಲೆಗಳು, ಹೀಗೆ ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಇದೆಲ್ಲವನ್ನ ನಿರೀಕ್ಷೆ ಮಾಡಿ ಸರ್ಕಾರ ಮುನ್ನೆಚ್ಚರಿಕೆಯಿಂದ ಕ್ರಮಗಳನ್ನ ತೆಗೆದುಕೋಬೇಕಾಗಿತ್ತು. ಈಗ ವೆದರ್ ಫೋರ್ಕಾಸ್ಟ್ ಇದ್ದೇ ಇರುತ್ತಲ್ವಾ ಅವ್ರಿಗೆ, ಈ ಸರ್ತಿ ಬರ ಬರಲಿದೆ, ಈ ಒಂದು ಸಮ್ಮರ್ ಬಹಳ ಕಷ್ಟ ಇದೆ, ಕುಡಿಯೋ ನೀರಿಗೆ ಹಾಹಾಕಾರ ಏಳಲಿದೆ ಅನ್ನೋದು ಸರ್ಕಾರ ಗೊತ್ತಿತ್ತು. ಗೊತ್ತಿದ್ದು ಸುಮ್ಮನಿರೋದು ಎಲ್ಲರ ಸಿಟ್ಟಿಗೆ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ಲುವಂತಹ ನಿರೀಕ್ಷೆ ಇದೆ? 28 ಗೆಲ್ಲಬೇಕು ಅನ್ನೋದು ನಮ್ಮ ಸಂಕಲ್ಪ, ಅದು ಕರ್ನಾಟಕದ ಜನತೆ ನೆರವೇರಿಸ್ತಾರೆ ಅನ್ನುವ ಅಭಿಲಾಷೆ ಮತ್ತು ನಮ್ಮ ಹೋಪ್ ಕೂಡ ಇದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.